ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಪಕ್ಷೇತರರ ಪ್ರಬಲ ಸ್ಪರ್ಧೆ ನಾಗಮಂಗಲ ಕ್ಷೇತ್ರದಲ್ಲಿ ಶಿವರಾಮೇಗೌಡ ಅಂಡ್ ಸನ್ ರಣಬೇಟೆ ಮದ್ದೂರಿನಲ್ಲಿ ಕದಲೂರು ಉದಯ್ಗೌಡ ಆರ್ಭಟ ಕೆಆರ್ಪೇಟೆಯಲ್ಲಿ ನೈತಿಕ ರಾಜಕೀಯ ಕಿಡಿದ್ದ ಚಂದನ್ ಗೌಡ ಮಂಡ್ಯದಲ್ಲಿ ರೈತ ಸಂಘದ ಮಧುಚಂದನ್ ಹಸಿರು ಹೋರಾಟ ಎಸ್ ಎಲ್ಲರೂ ಕೂಡ ಪಾರ್ಟಿ ಟಿಕೆಟ್ ಸಿಕ್ಕಿದ್ರೆ ಸಾಕು ಅನ್ನೋ ಲೆಕ್ಕಾಚಾರ ಆದ್ರೆ ಮಂಡ್ಯದಲ್ಲಿ ವಿಚಿತ್ರ ರಾಜಕಾರಣ ಪಕ್ಷದ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಚುನಾವಣೆ ಮಾಡೋದು ಗೊತ್ತು ಅನ್ನೋ ರೀತಿ ಈಗ ಹೋರಾಟ ನಡೀತಾ ಇದೆ ಮೊದಲನೇದಾಗಿ ಮಂಡ್ಯದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ನಾಗಮಂಗಲ ಬಹಳ ರೋಚಕ ವರ್ಸಸ್ ವೈಟ್ ಇತ್ತು ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಇದೀಗ ಶಿವರಾಮೇಗೌಡರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರ ಮಗ ಚೇತನ್ ಗೌಡ ಅಪ್ಪ ಮತ್ತು ಮಗ ಇಬ್ಬರು ಕೂಡ ನಾಗಮಂಗಲ ಕ್ಷೇತ್ರಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸರಿಸಾಟಿಯಾಗಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ಗೆ ಸರಿಸಾಟಿಯಾಗಿ ಸುರೇಶ್ ಗೌಡ ಹಾಗೆ ಶಿವರಾಯಸ್ವಾಮಿ ಅವರ ಸರಿಸಾಟಿಯಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ನಾಗಮಂಗಲದಲ್ಲಿ ತೊಂಬತ್ತು ಎಂಬತ್ತ ಒಂಬತ್ತು ಮತ್ತು ತೊಂಬತ್ನಾಲ್ಕರಲ್ಲಿ ಶಿವರಾಮೇಗೌಡರು ಶಾಸಕರಾಗಿದ್ದರುದಾದಮೇಲೆ ಚುನಾವಣೆಯಲ್ಲಿ ಗೆದ್ದಿಲ್ಲ ಅವರು ಶಾಸಕರಾಗಲೇಬೇಕು ಅಂತ ಪಣತೊಟ್ಟಿಗ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲಿ ಅವ್ರ ಮಗ ಎರಡು ಸಾವಿರದ ಹದಿಮೂರಲ್ಲಿ ನಗರದಲ್ಲಿ ಆರ್ ಅಶೋಕ್ ವಿರುದ್ಧ ಸ್ವತಂತ್ರ ಚೇತನ್ ಗೌಡ ಎಲ್ಲಿಗ ತನ್ನ ಅಪ್ಪನ ಗೆಲುವಿಗಾಗಿ ಹೋರಾಟವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಇದುವರೆಗೂ ವರ್ಸಸ್ ಫೈಟ್ ಇತ್ತು ಈಗ ಟ್ರಯಾಂಗಲ್ ಫೈಟ್ ಬಂದಿದೆ ನಾಗಮಂಗಲ ಈ ಫೈಟರ್ ಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನೋಡಬೇಕು ಫೈನಲಿ ಏನಾಗುತ್ತೆ ಅಂತ ನಾಗಮಂಗಲ ಕೂಡ ಟ್ರಯಾಂಗಲ್ ತಂದು ನಿಂತಿದ್ದಾರೆ ಅದು ಇಂಡಿಪೆಂಡೆಂಟ್ ಕಾರಣಕ್ಕಾಗಿ ಪಕ್ಷೇತರ ಅಭ್ಯರ್ಥಿ ಶಿವರಾಮೇಗೌಡರ ಕಾರಣಕ್ಕಾಗಿ ಇದು ತ್ರಿಕೋನ ಸ್ಪರ್ಧೆಗೆ ನಾಗಮಂಗ್ಲ ತಿರುಗಿದೆ ಇನ್ನು ಮದ್ದೂರು ವಿಚಾರ ಬಂದಾಗ ಮದ್ದೂರಲ್ಲಿ ಉದಯ್ ಗೌಡ ಉದಯ್ ಗೌಡ ಈ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನು ಬೆಳೆಸಲಿಕ್ಕೆ ಪ್ರಮುಖ ಪಾತ್ರಧಾರಿಗಳಲ್ಲಿ ಒಬ್ಬರು ಕೂಡ ಸಿ ಪಿ ಯೋಗೇಶ್ವರ್ ಉದಯ್ಗೌಡ ನಾರವೆ ಸೋಮಶೇಖರ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಎನ್ ಆರ್ ಸಂತೋಷ್ ಇವರೆಲ್ಲ ಸೇರ್ಕೊಂಡು ಆಪ್ರೇಷನ್ ಮಾಡಿದ್ರು ಶಾಸಕರನ್ನ ಖರೀದಿ ಮಾಡಿ ಸರ್ಕಾರ ಮಾಡಿದ್ರು ಆದರೆ ಸರ್ಕಾರ ಮಾಡಿದ್ಮೇಲೆ ಅವ್ರಿಗೇನೂ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಕಾರಣಕ್ಕೀಗೇನೋ ಬೇರೆ ಬೇರೆ ವ್ಯತ್ಯಾಸ ಆಗ್ತಾ ಇದೆ ಬಟ್ ಮದ್ದೂರಲ್ಲಿ ಕದ್ಲೂರು ಉದಯಗೌಡ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಗುರುಚರಣ್ ಜೆ ಡಿ ಎಸ್ನಿಂದ ಹಾಲಿ ಶಾಸಕ ಡಿ ಸಿ ತಮ್ಮಣ್ಣ ಪಿಯಿಂದ ಎಸ್ ಪಿ ಸ್ವಾಮಿಗೌಡ ಅವ್ರ ಜೊತೆಗೆ ಈಗ ಉದಯಗೌಡ ಇಂಡಿಪೆಂಡೆಂಟ್ ಈಗ ಚತುಷ್ಕೋನ ಸ್ಪರ್ಧೆಗೆ ಮದ್ದೂರು ಕಾರಣ ಆಗ್ತಾ ಇದೆ ಇಲ್ಲೂ ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಮದ್ದೂರಲ್ಲಿ ಇವತ್ತಿನವರೆಗೂ ವರ್ಸಸ್ ಮತ್ತೆ ತ್ರಿಕೋನ ಆಗಿದೆ ಅದು ಇದೇ ಮೊದಲ ಬಾರಿಗೆ ಮದ್ದೂರು ಕ್ಷೇತ್ರದಲ್ಲಿ ಚತುಷ್ಕೋನ ಸ್ಪರ್ಧೆಗೆ ಮದ್ದೂರು ಕಾರಣ ಆಗ್ತಿದೆ ಅದಕ್ಕೆ ಕಾರಣ ಕದಲೂರು ಉದಯಗೌಡ ಪಕ್ಷೇತರಾಗಿ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇನ್ನು ಮುಂದುವರೆದ ಭಾಗ ಕೆ ಪೇಟೆ ಕೆ ಆರ್ ಪೇಟೆಯಲ್ಲಿ ಚಂದನ್ಗೌಡ ಕನ್ನಡ ಯೂಟ್ಯೂಬರ್ ಒಂದು ಐದುವರೆ ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಯೂಟ್ಯೂಬಲ್ಲಿ ಆ್ಯಂಡ್ ತನ್ನದೇ ಆದಂಥ ಶಾಪನ್ನು ಚಂದನ್ಗೌಡ ಮೂಡಿಸಿದ್ದಾರೆ ಸಿನಿಮಾ ಇಂಡಸ್ಟ್ರಿ ರಿವ್ಯೂ ಆಗ್ಬೋದು ಮತ್ತು ಪಬ್ಲಿಕ್ ಒಪಿನಿಯನ್ ಈ ಹಿಂದೆ ನಮ್ಮ ಕರ್ನಾಟಕ ಟಿ ವಿಯಲ್ಲೇ ಅವರು ಉದ್ಯೋಗಿಯಾಗಿ ಕೆಲಸ ಮಾಡ್ತಾಯಿದ್ರು ರಿಪೋರ್ಟ್ರಾಗಿ ಇದೀಗ ನ್ಯೂಸ್ ಅಲರ್ಟ್ ಮಾಡಿಕೊಂಡು ತನ್ನದೇ ಆದಂಥ ಸ್ವಾಭಿಮಾನಿಯಾಗಿ ಬೆಳೀತಾ ಇದ್ದಾರೆ ಈಗ ರಾಜಕಾರಣಕ್ಕೆ ಹೋಗ್ಬೇಕು ಅನ್ನೋ ಒಂದು ಹಂಬಲದಲ್ಲಿ ಹಠದಲ್ಲಿ ಕೆ ಆರ್ ಪೇಟೆಯಲ್ಲಿ ಕಂಟೆಸ್ಟ್ ಮಾಡ್ತಾರೆ ಚಂದನ್ಗೌಡ ಅದು ನೈತಿಕ ರಾಜಕಾರಣ ಅಂತ ನೈತಿಕ ರಾಜಕಾರಣ ಅಂತ ನೀವು ಎರಡು ಸಾವಿರ ರೂಪಾಯಿಗೆ ಓಟ್ ಮಾರ್ಕಂಡ್ರೆ ದಿನಕ್ಕೆ ಒಂದೂವರೆ ರೂಪಾಯಿಗೆ ಒಂದು ಕಾಲು ರೂಪಾಯಿ ಥರ ನಿಮ್ಮನ್ನು ನೀವು ಮಾರ್ಕಂಡಂಗೆ ಭಿಕ್ಷಕರೇ ಇಸ್ಕೊಳ್ಳಲ್ಲ ಅದಕ್ಕಿಂತ ಕಡೆ ಆಗ್ಬಿಟ್ಟಿದ್ದೀರಿ ಮತದಾರರು ಇದೆಲ್ಲ ಹಿಂಗೆ ಮಾಡಬೇಕು ಅಂತ ಚಂದನ್ಗೌಡ ಕೆ ಆರ್ ಪೇಟೇಲ್ ಆರ್ಭಟವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪಕ್ಷದವರು ಸಣ್ಣ ಪುಟ್ಟ ಪಕ್ಷ ಪಾರ್ಟಿ ಅವರು ಕೆ ಆರ್ ಎಸ್ ಪಾರ್ಟಿ ಮತ್ತು ಆಮ್ ಆದ್ಮಿ ಪಕ್ಷದವರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ನನಗೆ ಬೇಡ ನಾನು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಬೇಕು ಅಂತ ಚಂದನ್ಗೌಡ ಕೆ ಆರ್ ಪೇಟೇಲ್ ಓಟಿದ್ದಾರೆ ಇನ್ನು ಮಂಡ್ಯದಲ್ಲಿಯೇ ಆರ್ಗ್ಯಾನಿಕ್ ಸಂಸ್ಥೆ ಆರ್ಗ್ಯಾನಿಕ್ ಮಂಡ್ಯ ಅಂತ ಸಂಸ್ಥೆ ಕಟ್ಟಿ ನೂರಾರು ಕೋಟಿಯನ್ನು ವ್ಯವಹಾರ ಮಾಡ್ದಂಥ ಇಪ್ಪತ್ತೈದು ಕೋಟಿ ಹೀಗೆ ಅಮೇರಿಕ ಕಂಪ್ನಿ ಮಾರ್ಕೊಂಡು ಬಂದು ಮಂಡ್ಯಕ್ಕೆ ಆರ್ಗ್ಯಾನಿಕ್ ಮಂಡ್ಯ ಅಂತ ಮಾಡಿ ಬೆಂಗಳೂರಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಡು ನೂರೈವತ್ತು ಕೋಟಿ ಮಾಡಿರುವಂಥ ಮಧುಚಂದನ್ ರೈತ ಸಂಘದಿಂದ ಅಭ್ಯರ್ಥಿಯಾಗಲಿ ಕೊಟ್ಟಿದ್ದಾರೆ ಈ ಹಿಂದೆ ಅವರು ಬಿ ಜೆ ಪಿಲಿ ಈಗ ಅವರು ರೈತ ಸಂಘದಲ್ಲಿ ಇದ್ದಾರೆ ರೈತ ಸಂಘದಲ್ಲಿ ಬೇಕು ಮಂಡ್ಯ ಕ್ಷೇತ್ರ ಅಂತ ಹೋಗ್ತಾರೆ ಮಂಡ್ಯ ಕ್ಷೇತ್ರ ಹೇಗಿದೆ ಅಂದರೆ ಬಿ ಜೆ ಪಿಯಿಂದ ಅಶೋಕ್ ಜೈರಾಮ್ ಅಂತಾರೆ ಕಾಂಗ್ರೆಸ್ಸಿಂದ ಇನ್ನು ಟಿಕೆಟ್ ಫೈಟ್ ಆಗ್ತಾ ಜೆ ಡಿ ಎಸ್ ಇಂದ ಎಂ ಶ್ರೀನಿವಾಸ ಶಾಸಕರು ಆ್ಯಂಡ್ ಮಧುಚಂದನ್ ರೈತ ಸಂಘದಿಂದ ಇದು ಕೂಡ ಚತುಷ್ಕೋನ ಸ್ಪರ್ಧೆಗೆ ಮುದುರ್ಗ ಮಂಡ್ಯ ಕೂಡ ಕಾರಣ ಆಗ್ತಿದೆ ಸೊ ಹಾಗೆ ಮಂಡ್ಯದಲ್ಲಿ ಮಳವಳ್ಳಿ ಆ ಮಟ್ಟಿಗೆ ದೊಡ್ಡದ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಜೋರಾಗಿ ಮಾಡ್ತೀನಿ ಅನ್ನೋರಿಲ್ಲ ಆ್ಯಂಡ್ ಶ್ರೀರಂಗಪಟ್ಟಣದಲ್ಲೂ ಅಷ್ಟೇ ಮೇಲ್ಕೋಟೆಯಲ್ಲಿ ರೈತ ಸಂಘದಿಂದ ದರ್ಶನ ಪ್ರಕರಣ ಕಂಟೆಸ್ಟ್ ಮಾಡ್ತಾರೆ ಬಟ್ ಅದಾಗಲೇ ಫಿಕ್ಸ್ ಈ ಹಿಂದೆ ಕೂಡ ಇತ್ತು ಅವರ ಪ್ರಭಾವ ಅವರ ತಂದೆದು ಕಳೆದ ಬಾರಿ ಸೋತಿರೋ ದರ್ಶನ್ ಹಾಗೆ ನೋಡಿದ್ರೆ ಉದಯ್ ಗೌಡ ಗೌಡ ಮಧುಚಂದನ್ ಹಾಗೆ ಚಂದನ್ ಗೌಡ ಈ ನಾಲ್ವರು ಮಂಡ್ಯದ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ಲಿಕ್ಕೆ ಹೊರಟಿದ್ದಾರೆ ಬಟ್ ಜನ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ನೋಡಬೇಕು ಬಟ್ ಹಾಗೆ ನೋಡಿದ್ರೆ ನಾಗಮಂಗಲದ ಶಿವರಾಮೇಗೌಡರು ಹಾಗೆ ಮದ್ದೂರಿನ ಉದಯ್ಗೌಡರು ಸಮಬಲವನ್ನು ಚತುಷ್ಕೋನ ಸ್ಪರ್ಧೆಗೆ ಏನು ಬೇಕು ತ್ರಿಕೋನ ಸ್ಪರ್ಧೆಗೆ ಶಿವರಾಮೇಗೌಡರು ನಾಗಮಂಗಲದಲ್ಲಿ ಚತುಷ್ಕೋನ ಸ್ಪರ್ಧೆಗೆ ಉದಯಗೌಡರು ಮದ್ದೂರಲ್ಲಿ ಬಲವನ್ನು ಹೆಚ್ಚಿಸ್ಕೊಂಡು ನಿಂತಿದ್ದಾರೆ ಬಟ್ ಕೆ ಆರ್ ಪೇಟೀಲ್ ಚಂದನ್ಗೌಡ ತೀವ್ರ ತುರುಸಿನ ಸ್ಪರ್ಧೆಯನ್ನು ಒಡ್ಡಿಲ್ಲ ಅಂತಂದರು ತನ್ನದೇ ಆದಂಥ ನೈತಿಕ ರಾಜಕಾರಣ ಲೇಬಲಲ್ಲಿ ಇಡೀ ಕೆ ಆರ್ ಪೇಟೀಲ್ ಸೌಂಡ್ ಮಾಡ್ತಾ ಇದ್ದಾರೆ ಎಸ್ ವೀಕ್ಷಕರೇ ಮಂಡ್ಯ ಜಿಲ್ಲೆಯ ಈ ಪಕ್ಷೇತರರ ಪರ್ವ ಈ ಕೆ ಆರ್ ಪೇಟೆ ಚಂದನ ನೈತಿಕ ರಾಜಕಾರಣ ರೈತ ಸಂಘದ ಮಧು ಚಂದನವರ ರಾಜಕಾರಣ ಮದ್ದೂರಿನ ಉದಯಗೌಡರ ರಾಜಕಾರಣ ಏನು ಹೇಳ್ತೀರಿ ಈ ಮಂಡ್ಯ ಜಿಲ್ಲೆ ಫಲಿತಾಂಶ ಬದಲಾವಣೆ ಕಾರಣ ಆಗ್ಬೌದಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ರಾಜ್ಯದ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾವ ಯಾ ಈ ರೀತಿಯಾಗಿ ಯಾರ್ಯಾರು ಇಂಡಿಪೆಂಡೆಂಟ್ ಆಗಿ ಈಗಾಗಲೇ ಗೌರಿಬಿಂದೂರಲ್ಲಿದ್ದಾರೆ ಸೊ ಈ ರೀತಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿರೋರು ಯಾರು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಜ್ಯದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ